ಆಗಿದೆ. ಏನಾಯ್ತು ಅಂತ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದೀವಿ. ಗ್ರೌಂಡ್ ವರ್ಕ್ ಎಳೆದಿರುವಂತಹ ಕೈಕಳಿಗಳಿಗೆ ಎದುರಾಗಿದೆ ಒಂದು ಹೊಸ ತಲೆನೋವು. ಆ ತಲೆನೋವೇನು ತೋರಿಸ್ತೀವಿ ಬ್ರೇಕಿಂಗ್ ನ್ಯೂಸ್. ವಿಧಾನಸಭೆ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಾಂಗ್ರೆಸ್ ಪಡೆದಿರಬಹುದು, ಅಧಿಕಾರಕ್ಕೆ ಬಂದಿರಬಹುದು, ಆದರೆ ಈಗ ಅವರು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ. ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲೂ ಒಂದೊಂದು ರಾದ್ಧಾಂತಗಳಿವೆ ಕಾಂಗ್ರೆಸ್ ನಾಯಕರಿಗೆ. ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಈಗ ಅರ್ಜೆಂಟ್ ಆಗಿ ಅದನ್ನು ಸಾಲ್ವ್ ಮಾಡ್ಬೇಕು ಅವರು. ಆ ಟೆನ್ಷನ್ ಇದ್ದೇ ಇದೆ. ಹಾಗಾದ್ರೆ ಆ ಪ್ರಾಬ್ಲಮ್ ಏನು, ಆ ಆತಂಕ ಏನು, ಯಾಕೆ ಕಾಂಗ್ರೆಸ್ನವರಿಗೆ ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಇಷ್ಟೊಂದು ಆತಂಕ ಭರಿತವಾಗಿದೆ? ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಕೊಡೋದಕ್ಕೆ ನನ್ನ ಪೊಲಿಟಿಕಲ್ ಟೀಮ್ ಕಂಪ್ಲೀಟ್ ಅದ್ರ ಬಗ್ಗೆ ಅನಲೈಸ್ ಮಾಡಿ ನಿಮ್ಮ ಮುಂದೆ ಇಡುವಂತಹ ಕೆಲಸ ಮಾಡ್ತಿದ್ದಾರೆ. ಹಾಗಾದ್ರೆ ಏನು ಅಂತ ತೋರಿಸ್ತೀನಿ, ಲೆಟ್ಸ್ ಗೋ. ಕೈ ನಾಯಕರಿಗೆ ಮಂಡ್ಯ ಭಾಗದ ಟೆನ್ಷನ್ ಏನು? ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗ್ತಾ ಇದೆ ನಿಗೂಢತೆಗಳು. ಹಾಗಾದ್ರೆ ಆ ಸಸ್ಪೆನ್ಸ್ ನಿಗೂಢತೆ ಏನು? ಒನ್, ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ಮೇಲೆ ನಡೀತಿದೆ ಒಂದು ದೊಡ್ಡ ಲೆಕ್ಕಾಚಾರ. ಈ ಬಾರಿ ಯಾರನ್ನಾದ್ರೂ ಕೇಳಿ, ಸುಮಲತಾ ಅಂಬರೀಶ್ ಅವರು ಯಾವ ಪಕ್ಷದಿಂದ ಎಲೆಕ್ಷನ್ ನಿಂತ್ಕೋತಾರೆ? ಕಳೆದ ಬಾರಿ ತರಹನೇ ಈ ಬಾರಿಯೂ ಕೂಡ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂದ್ರೆ ಇದು ಗೊತ್ತಿಲ್ಲ, ಕಾಂಗ್ರೆಸ್ಗೆ ಹೋಗ್ತಾರ ಗೊತ್ತಿಲ್ಲ, ಬಿಜೆಪಿಲಿ ಇರ್ತಾರ ಗೊತ್ತಿಲ್ಲ. ಸದ್ಯಕ್ಕೆ ಹಂಗೆ ಇದೆ. ಸುಮಲತಾ ಅಂಬರೀಶ್ ಅವರ ಮೈತ್ರಿ ಅಭ್ಯರ್ಥಿ ಆದರೆ ಕಾಂಗ್ರೆಸ್ಗೆ ಯಾವುದೇ ತಲೆನೋವು ಇಲ್ಲ ಅನ್ನೋ ಲೆಕ್ಕಾಚಾರ. ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪುವ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆಯಂತೆ. ಹಾಗಾಗಿ ಸುಮಲತಾ ಅಂಬರೀಷ್ ಅವರ ನಿಗೂಢತೆಯ ಮೇಲೆ ಕಾಂಗ್ರೆಸ್ ಅವರು ಕಣ್ಣಿಟ್ಟಿದ್ದಾರೆ. ಬಿಕಾಸ್ ಅವ್ರಿಗಂತೂ ಒಬ್ಬ ಪ್ರಬಲವಾದಂಥ ಕ್ಯಾಂಡಿಡೇಟ್ ಬೇಕು ಕಾಂಗ್ರೆಸ್ ಅವ್ರಿಗೆ. ಆದರೆ ಸುಮಲತಾ ಅಂಬರೀಷ್ ಅವ್ರನ್ನ ಅವ್ರು ಸೇರಿಸ್ಕೊಳ್ಳೋ ಮನಸ್ಸು ಮಾಡಿಲ್ಲ. ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಬಿಜೆಪಿ ಜೆಡಿಎಸ್ ಸಾಂಪ್ರದಾಯಿಕ ಮತಗಳು ಎಲ್ಲೂ ಹೋಗಲ್ಲ, ಅವ್ರು ಹಾಗೆ ಪೋಲರೈಸ್ ಆಗಿ ಹಂಗೆ ಹೊರಟೋಗುತ್ತೆ. ಇವರು ಪಕ್ಷೇತರ ಅಭ್ಯರ್ಥಿ ಆದರೆ ಅವರು ಓಟನ್ನು ಕೇಳ್ತಾರೆ ಅಂತ. ಹಾಗಾಗಿ ಮೈತ್ರಿಕೂಟಕ್ಕೆ ಯಾವುದೇ ಎಫೆಕ್ಟ್ ಆಗಲ್ಲ ಅನ್ನುವ ಚರ್ಚೆ ಮಂಡ್ಯ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಸುಮಲತಾ ಅವರು ಕಾಂಗ್ರೆಸ್ ಅಂಬರೀಷ್ ಅವರ ಫ್ಯಾನ್ಸ್ ಮತ ಸೆಳೆಯುವ ಆತಂಕ ಇದೆ. ಹಾಗಾಗಿ ಕಾಂಗ್ರೆಸ್ಗಿರುವಂಥ ದೊಡ್ಡ ಆತಂಕ. ಆದ್ದರಿಂದ ಮಂಡ್ಯದಲ್ಲಿ ಪ್ರಬಲ ಅಭ್ಯರ್ಥಿಯ ಹುಡುಕಾಟವನ್ನು ಕೈ ಪಕ್ಷದವರು ನಡೆಸ್ತಾ ಇದ್ದಾರೆ. ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಿಜೆಪಿನ ಜೆಡಿಎಸ್ ಅಥವಾ ಅದೆರಡೂ ಅವ್ರಿಗೆ ಯಾರಾದ್ರು ಹೋದರೆ ಸುಮಲತಾ ಅಂಬರೀಷ್ ಅವರು ಪಕ್ಷೇತರಾಗ್ತಾರಾ? ದೊಡ್ಡ ಡಾಟ್ 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 ಕ್ವಶನ್ ಮಾರ್ಕ್ ಆಡ್ತಾ ಇದೆ. ಇನ್ನು ಮಂಡ್ಯದ ಆ ಸಿನಾರಿಯೋ ಆದರೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಸೀನಿಯರ್ ವರ್ಸಸ್ ಜೂನಿಯರ್ ಫೈಟ್ ನಡೀತಾ ಇದೆ. ಅಂದರೆ ಮಾಜಿ ಕೇಂದ್ರ ಸಚಿವರು, ಮಾಜಿ ಕರ್ನಾಟಕದ ಮುಖ್ಯಮಂತ್ರಿಗಳು ವರ್ಸಸ್ ಕಾಂಗ್ರೆಸ್ನ ಯುವ ನಾಯಕ ಯಾರು, ವೀರಪ್ಪ ಮೊಯ್ಲಿ ಅವರು ವರ್ಸಸ್ ರಕ್ಷಾರಾಮಯ್ಯ ನಡುವೆ ತೀವ್ರ ಪೈಪೋಟಿ. ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರ ಪೈಪೋಟಿಯ ನಡುವೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸ್ಥಳೀಯ ನಾಯಕರು. ಅವರೂ ಬೇಕು, ಇವರು ಬೇಕು, ಏನ್ ಮಾಡೋದು ನಾವು ಅಂತ. ಹೈಕಮಾಂಡ್ ಮಟ್ಟದಲ್ಲಿ ಉತ್ತಮ ಸಂಪರ್ಕ ಹೊಂದಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಅಫ್ಕೋರ್ಸ್ ಸುದೀರ್ಘವಾದಂತಹ ರಾಜಕೀಯ ಇತಿಹಾಸ, ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಅಲಂಕರಿಸಿರೋರು. ಹಾಗಾಗಿ ಒಂದಷ್ಟು ಇನ್ಫ್ಲುಯೆನ್ಸ್ ಇದೆ, ಹಿಡಿತಾ ಇದೆ ಅಂತ. ಲೆಟ್ಸ್ ಮೂವ್. ಇಂಥ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದೀನಿ ಅಂತಿದ್ದಾರೆ ರಕ್ಷಾರಾಮಯ್ಯ. ಎನ್ ಅಂಡ್ ಯಂಗ್ ಅಂಡ್ ಎನರ್ಜೆಟಿಕ್ ಪರ್ಸನಾಲಿಟಿ ರಾಜಕೀಯದಲ್ಲಿ, ಯೂತ್ ಕಾಂಗ್ರೆಸ್ ಕೋಟಾದಡಿ ಟಿಕೆಟ್ ಬೇಕು ಅಂತ ರಕ್ಷಾರಾಮಯ್ಯ ಈಗ ಪಟ್ಟು ಹಿಡಿತಿದ್ದಾರೆ. ನೋ ಡೌಟ್, ಅಫ್ಕೋರ್ಸ್ ಅವರು ಆ ಗ್ರಿಪ್ ಹಿಡ್ಕೊಂಡಿದ್ದಾರೆ. ಹಾಗಾಗಿ ಕೇಳ್ತಾ ಇದ್ದಾರೆ, ರಕ್ಷಾ ರಾಮಯ್ಯನವರ ಬೆನ್ನಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಿಂತಿದ್ದಾರೆ. ಇದು ದೊಡ್ಡ ಕುತೂಹಲ. ಬಿಕಾಸ್ ಅವ್ರನ್ನ ಬಿಟ್ಟು ಇವ್ರು ಕೊಟ್ಬಿಡ್ತೀವಿ ಅನ್ನೋಕ್ಕೂ ಆಗಲ್ಲ. ಹಾಗಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ರಕ್ಷಾ ರಾಮಯ್ಯ ಪರ ನಿಂತಿದ್ದಾರೆ. ಕ್ವಿಕ್ ಆಗಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ. ಹನುಮಂತು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಒಂಥರ ಅಡ್ಕತ್ರಿನೇ ಕರೆಕ್ಟ್ ಇದು. ಬಿಕಾಸ್ ಯಂಗ್ ಲೀಡರ್ನು ಬಿಡೋಕ್ಕಾಗಲ್ಲ, ಮತ್ತು ಸೀನಿಯರ್ ಲೀಡರ್ನು ಕೂಡ ಅಷ್ಟು ಈಸಿಯಾಗಿ ನೆಗ್ಲೆಕ್ಟೂ ಮಾಡೋಕ್ಕಾಗಲ್ಲ. ಬಟ್ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಳೇಬೇಕಲ್ಲ ಎಂಡ್ ಆಫ್ ದಿ ಡೇ. ಸೊ ಯಾವ ಕಡೆಗೆ ಒಲವು ಜಾಸ್ತಿ ಆಗುತ್ತೆ, ಯಾರನ್ನು ಕಣಕ್ಕಿಳಿಸಿದ್ರೆ ಅಡ್ವಾಂಟೇಜ್? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಖಂಡಿತ ನೀವು ಹೇಳಿದ್ದು, ಸದ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಅಡಕತ್ರೆಯಲ್ಲಿರುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಯಾಕಂತಂದು ಹೇಳಿದ್ರೆ, ರಾಜ್ಯದಲ್ಲಿ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋಂಥ ಟಾರ್ಗೆಟ್ ಅನ್ನು ಹೊಂದಿರುವಂತಹ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಮತ್ತೆ ಹೇಳಿದೆ, 20 ಕನಿಷ್ಠ 22 ಸ್ಥಾನಗಳನ್ನು ನೀವು ಗೆಲ್ಲಬೇಕು, 20 ರಿಂದ 22 ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋಂಥ
ಎಚ್ಚರಿಕೆಯನ್ನ ಹೈಕಮಾಂಡ್ ಕೊಟ್ಟ ನಂತರದಲ್ಲಿ ಸ್ವತಃ ರಾಜ್ಯದ ನಾಯಕರೇ ಒಂದಷ್ಟು ಹಿರಿಯ ನಾಯಕರು ಇಲ್ಲ ನಾವು ಟಿಕೆಟ್ ಅನ್ನ ಬೇಗ ಫೈನಲ್ ಮಾಡಬೇಕು, ಕನಿಷ್ಠ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆದಂತವ್ರಿಗೆ ಕೆಲಸ ಮಾಡಲಿಕ್ಕೆ 3 ತಿಂಗಳಾದರೂ ನಾವು ಕೆಲಸ ಮಾಡ್ಕೊಂಡು ಗ್ರೌಂಡ್ ಲೆವೆಲಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಆ ಕಾರಣಕ್ಕಾಗಿನೇ ನಾವು ಅಭ್ಯರ್ಥಿಗಳನ್ನ ಬೇಗ ಫೈನಲ್ ಮಾಡಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗಿದೆ ಅಂತ ಲೆಕ್ಕಾಚಾರದಲ್ಲಿ ಇದ್ದಂತ ಕಾಂಗ್ರೆಸ್ಗೀಗ ಅಭ್ಯರ್ಥಿಗಳ ಪ್ರಬಲ ಅಭ್ಯರ್ಥಿಗಳು ಯಾರು ಅನ್ನೋಂಥದ್ದು ಹುಡುಕಾಟ ಮತ್ತು ಸ್ಥಳೀಯ ನಾಯಕರು ಉಸ್ತುವಾರಿ ಸಚಿವರುಗಳಿಗೆ ಕೊಟ್ಟಿರುವಂಥದ್ದು. ಆಗ ಒಂದು ಹಿನ್ನೆಲೆಯಲ್ಲಿ 2 ಕ್ಷೇತ್ರಗಳು ಲೋಕಸಭಾ ಮತ್ತು ಮಂಡ್ಯ, ಮಂಡ್ಯ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರು ಗೆಲುವಿಗೆ ಕಾಂಗ್ರೆಸ್ನೇ ಬಹುತೇಕ ಹಿನ್ನೆಲೆಯಾಗಿ ನಿಂತು ಗೆಲ್ಲಿಸಿತ್ತು ಅನ್ನೋಂಥ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಇದ್ದಾಗಲೂ ಕೂಡ ಈ ಬಾರಿ ಸುಮಲತಾ ಅಂಬರೀಷ್ ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಯಾಕೆಂತಂದು ಹೇಳಿದ್ರೆ ಕಾಂಗ್ರೆಸ್ನ ಮತಗಳು ಮತ್ತು ಅಂಬರೀಷ್ ಅವರ ಮತಗಳ ಅಭಿಮಾನಿಗಳ ಮತಗಳು ಏನಿದಾವೆ ಅವೆಲ್ಲವೂ ಕೂಡ ಸುಮಲತಾ ಅವರ ಪರವಾಗಿ ನಿಲ್ಲುವಂತಹ ನಿರೀಕ್ಷೆ, ಒಂದಷ್ಟು ಆತಂಕ ಕಾಂಗ್ರೆಸ್ಗೆ ಇರುವಂತಹ ಕಾರಣಕ್ಕಾಗಿ ಅವ್ರನ್ನ ಕಾಂಗ್ರೆಸ್ಗೆ ಬರಲಿಕ್ಕೆ ಕರ್ಕೊಂಡ್ಬರುವಂತಹ ಲೆಕ್ಕಾಚಾರದಲ್ಲಿ ಒಂದು ಸ್ಥಳೀಯ ಮಟ್ಟದಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಅನ್ನೋಂಥ ಚರ್ಚೆ ಇದ್ದಾಗಲೂ ಕೂಡ ರಾಜ್ಯ ಮಟ್ಟದ ನಾಯಕರು ಯಾವುದೇ ರೀತಿಯ ತೀರ್ಮಾನ ಮಾಡಿಲ್ಲ. ಇದು ಮಂಡ್ಯದ ಲೆಕ್ಕಾಚಾರ ಆದ್ರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ಕೇಂದ್ರದ ಮಾಜಿ ಸಚಿವರು ಕರ್ನಾಟಕ ಸಿಎಂ ಆಗಿರುವಂತಹ ವೀರಪ್ಪ ಮೊಯ್ಲಿ ಅವರು ಕಳೆದ ಬಾರಿ ಸೋತಾಗ್ಲೂ ಕೂಡ ಈ ಬಾರಿ ಗೆಲ್ಲುವ ವಾತಾವರಣ ಇದೆ, ಆ ಕಾರಣಕ್ಕಾಗಿ ಈ ಬಾರಿ ನನಗೆ ಕೊಡಿ, ಮುಂಬರುವಂತಹ ಚುನಾವಣೆಗಳಲ್ಲಿ ನೋಡೋಣ ಅನ್ನೋಂತ ಮಾತುಗಳು ಆಡಿದಾಗ್ಲೂ ಕೂಡ ರಕ್ಷಾರಾಮಯ್ಯ ಅವರು ಯೂತ್ ಕಾಂಗ್ರೆಸ್ ಕೋಟಾದಡಿಯಲ್ಲಿ ಕಳೆದ ಬಾರಿನೇ ನಮಗೆ ಟಿಕೆಟ್ ಸಿಗಬೇಕಾಗಿತ್ತು ಆದ್ರೆ ಸಿಕ್ಕಿರಲಿಲ್ಲ, ಈ ಬಾರಿ ಅವಕಾಶ ಕೊಡಬೇಕು ಅನ್ನೋಂತ ವಿಚಾರಗಳನ್ನು ಹೇಳಿದಾಗ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ನಾಯಕರು ಯಾರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋಂತ ಗೊಂದಲದಲ್ಲಿ ಸಿಗಾಕೊಂಡಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಹನುಮಂತು. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಅವರು ಹುಷಾರಾಗಿ ಹೆಜ್ಜೆ ಇಡಬೇಕು, ಇಲ್ಲ ಅಂದ್ರೆ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ಬಿಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.